स्वागत इदु चित्र साहस कथे कूड़ा विभिन्न साहस प्रयत्न अदुंदु साहस और गुरु मुटबेकु इट्कोंडिद्दीरि कनसु ಮತ್ತೆ ಸ್ವಾಗತವನ್ನು ಕೋರ್ತಾ ಈಗ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ನಿರ್ದೇಶಕರು. ನಾನು ಡಾಕ್ಟರ್ ಸಂಪತ್, ಸಹಿಷ್ಣು ಸಿನಿಮಾದ ನಿರ್ದೇಶಕ ನಿರ್ಮಾಪಕ ಮತ್ತು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ನಡೆಸಿರುವಂತಹ ನಟ ಕೂಡ. ಈ ಸಿನಿಮಾ ಕೇವಲ 2 ಗಂಟೆ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ, ಅಂದ್ರೆ ಸಿಂಗಲ್ ಶಾಟ್ ಒನ್ ಟೇಕ್ ಅಲ್ಲಿ ಒಂದೇ ಶಾಟ್ ಅಲ್ಲಿ ಮಡಿಕೇರಿಯ ನಾನಾ ಕಡೆ, ಅಂದ್ರೆ ಸಿನಿಮಾದಲ್ಲಿ ಫ್ಲಾಶ್ ಬ್ಯಾಕ್ ಇದೆ, ಆರಂಭದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಇದೆ, ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಫೈಟಿಂಗ್ ಇದೆ, ಆಮೇಲೆ ನಂತರದಲ್ಲಿ ನದಿಯಿಂದ ನದಿಯಲ್ಲಿ ದಾಟ್ಕೊಂಡು ಬೇರೆ ಕಡೆ ಹೋಗುವಂತ ಪಾತ್ರ, ಆ ಕ್ಯಾಮ್ರಾಮನ್ ಆ ರಭಸಭಾಗಿ ಅರಿಯುವ ನದಿಯಲ್ಲಿ ಹಿಡಿದು ಮತ್ತೆ ಆ ಪಾತ್ರವನ್ನೇ ಫಾಲೋ ಮಾಡ್ತಾ ಹೋಗಿ ಅಲ್ಲೆಲ್ಲ ಶೂಟ್ ಮಾಡ್ಕೊಂಡು ಮತ್ತೆ ವಾಪಸ್ ಬರುವಂತದ್ದು, ಅದು ಯಾಮಾರಿದ್ರೆ ಕ್ಯಾಮ್ರಾಮನ್ ಕೆಳಗೆ ಬಿದ್ದ್ಬಿಟ್ಟು ನೀರಲ್ಲಿ ಮುಳುಗೋಗ್ತಿದ್ರು, ಅಷ್ಟು ಕಷ್ಟದಿಂದ ಆ ಚಿತ್ರೀಕರಣ ಮಾಡಿದ್ದೀವಿ. ಆಮೇಲೆ ಪಾತ್ರ ಕಾರಲ್ಲಿ ಒಬ್ಬ ಪತ್ರಕರ್ತ ಮತ್ತು ಒಬ್ಬ ಸಂತನಂತೆ ಇರುವಂತ ಒಬ್ಬ ವ್ಯಕ್ತಿಯನ್ನ ಈ ಕೋಮು ಗಲಭೆ ಹಿನ್ನೆಲೆ ಇರುವಂತ ಒಬ್ಬ ಕಿಲ್ಲರ್ ಕಿಡ್ನಾಪ್ ಮಾಡ್ತಾರೆ ಇಬ್ರು, ಆ ಪಾತ್ರದಲ್ಲಿ ವಿಶ್ವನಾಥ್ ಮಾಡಿದ್ದಾರೆ, ಅವರು ಅವನನ್ನ ಕಿಡ್ನಾಪ್ ಮಾಡಿ ಕೊಲ್ಬೇಕು ಅಂತ ಅವನನ್ನ ಕಾಡಲ್ಲಿ ದಟ್ಟ ಕಾಡಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನು ಕೊಂದ್ರೆ ಕೊಂದ್ಬಿಡಿ, ಆದ್ರೆ ಮನುಷ್ಯ ಧರ್ಮ ಮಾನವೀಯತೆ ಬಗ್ಗೆ ಅವನು ಪಾಠ ಹೇಳ್ತಾನೆ. ಈ ಅವರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಹಲವು ಕಡೆ ಇವರು ಕಾಫಿ ಕುಡಿಯೋಣ ಅಥವಾ ಅಲ್ಲೆಲ್ಲೋ ಹೋಗ್ಬೇಕು ಅಲ್ಲೆಲ್ಲೋ ಹೋಗ್ಬೇಕು, ಅಲ್ಲಿ ತಪ್ಸ್ಕೊಳ್ಳೋಣ ಇಲ್ಲಿ ತಪ್ಸ್ಕೊಳ್ಳೋಣ ಅಂತೇಳಿ ಆ ಪಾತ್ರವನ್ನ ಕಾರಿನಿಂದ ಹಿಡಿಸಿ ದಟ್ಟ ಕಾಡಿನಲ್ಲಿ ಕರ್ಕೊಂಡು ಹೋಗ್ತಾ ಮತ್ತೆ ಅಲ್ಲೆಲ್ಲೋ ಏನೋ ಆಗದೆ ಮತ್ತೆ ವಾಪಸ್ ಬರುವಂತ, ಎಂತ ಇಷ್ಟು ಸರಾಸರಿ 1-3 ಕಿಲೋಮೀಟರ್ ನಾವು ಕ್ರಮಿಸಿರ್ತೀವಿ, ಆ ಪಾತ್ರಗಳು ಕ್ರಮಿಸಿರ್ತವೆ. ಅಂದ್ರೆ ವಿಶೇಷವಾಗಿ ಕ್ಯಾಮ್ರಾಮನ್ 2 ಗಂಟೆ ಕಾಲ ಆ ಕ್ಯಾಮ್ರಾವನ್ನ ಮತ್ತೆ ಒಂದು ಲೈಟ್ ಅನ್ನ ಎಲ್ಲಿ ಬೇಕು ಅಲ್ಲಿ ಬಳಸ್ಕೊಳ್ಳಕ್ಕೆ ಸಣ್ಣ ಲೈಟ್ ಅನ್ನ ಒಂದೇ ಕೈಯಲ್ಲಿ ಲೈಟ್ ಅನ್ನ ಒಂದ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇಡೀ ಸಿನಿಮಾವನ್ನ ಚಿತ್ರೀಕರಿಸಿದ್ದಾರೆ. ಆಮೇಲೆ ಈ ಸಿಂಗಲ್ ಶಾಟ್ ಮೂವಿ ಅಂದ್ರೆ ಒಂದ್ ಶಾಟ್ ತಗೋಬೇಕಾದ್ರೆ ಡೈಲಾಗ್ ಶೀಟ್ ಕೊಡ್ತಾರೆ, ಅದನ್ನ ನಾವು ಡೈಲಾಗ್ ಅನ್ನ ಕಲ್ತ್ಕೋಬೇಕಾಗ್ತದೆ, ಆಮೇಲೆ ಕ್ಯಾಮ್ರಾದ ಮುಂದೆ ಆಕ್ಷನ್ ಅಂತ ಹೇಳಿದಾಗ ನಾವು ಹೇಳ್ಬೇಕಾಗ್ತದೆ, ಕಟ್ ಮಾಡ್ಬೇಕಾಗ್ತದೆ, ಅದಕ್ಕೆ ಆ ಪ್ರೋಸೆಸ್ ಒಂದು 1/2 ಗಂಟೆಯಿಂದ 1 ಗಂಟೆ ಆಗುತ್ತೆ ಒಂದ್ ಶಾಟ್ ತೆಗಿಲಿಕ್ಕೆ. ನಮ್ ಸಿನಿಮಾದಲ್ಲಿ ಅಷ್ಟು 2 ಗಂಟೆ ಅವಧಿಯ ಸಿನಿಮಾದಲ್ಲಿ ತುಂಬಾ ಗಂಭೀರವಾದ ಡೈಲಾಗ್ಸ್ ಇದೆ, ಅಂದ್ರೆ ಸಮಾಜ ಮುಖಿಯಾದಂತಹ ಪಾತ್ರಗಳು ಮತ್ತು ಸಮಾಜದ ವಿರುದ್ಧ ಮುಖ ದಿಕ್ಕಿನಲ್ಲಿರುವಂತಹ 2 ಪಾತ್ರಗಳ ನಡುವೆ ನಡೆಯುವ ಒಂದು ಸಂಘರ್ಷ ಇದೆಯಲ್ಲ, ಧರ್ಮ ಮತ್ತು ಅಧರ್ಮ, ನ್ಯಾಯ ಮತ್ತು ಅನ್ಯಾಯ, ಮತ್ತೆ ಮನುಷ್ಯ ಧರ್ಮ ಮತ್ತು ರಾಕ್ಷಸ ಧರ್ಮ, ಎಲ್ಲದರ ಬಗ್ಗೆ ತುಂಬಾ ಗಂಭೀರವಾಗಿ, ಅಂದ್ರೆ ಬಸವಣ್ಣನವರು ಹೇಳಿರಬಹುದು, ಬುದ್ಧ ಹೇಳಿರುವಂತದ್ದು, ಸರ್ವಜ್ಞರು ಹೇಳಿರುವಂತದ್ದು, ಕುವೆಂಪು ಅವರು ಹೇಳಿರೋ ಮನುಷ್ಯ ಧರ್ಮ ಮನುಜ ಮತ ವಿಶ್ವಪಥ, ಈ ಡೈಲಾಗ್ಸ್ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ, ಇವರು ಅದಕ್ಕೆ ಕೌಂಟರ್ ಕೊಡ್ತಾ ಹೋಗ್ತಾರೆ. ಅದ್ಯಾವುದು ನಾವು ಕಂಠಪಾಠನೂ ಮಾಡಿಲ್ಲ. ನಾನು ನಿಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಸ್ಕ್ರಿಪ್ಟ್ ಮಾಡ್ಲಿಲ್ಲ, ಸ್ಕ್ರಿಪ್ಟ್ ಮಾಡದೆ ನಾನು ಆ ಒಂದು ಅಂದಾಜ್ ಮೇಲೆ ನಾವು ಹೋಗಿ ಚಿತ್ರೀಕರಣ ಮಾಡಿದ್ದು. ಸಿನಿಮಾ ಮುಗಿದಾದ್ಮೇಲೆ ನಮ್ಗೆ ಶೀರ್ಷಿಕೆ ಕೊಡಾಗ ಸಹಿಷ್ಣು ಅನ್ನೋದು ಚಿತ್ರೀಕರಣ ಮುಗಿಸ್ಕೊಂಡು ಬರುವಾಗ ನನ್ಗೆ ಹೊಳಿತು ಅವ್ರಿಗೆ ಹೇಳಿದೆ. ಆಮೇಲೆ ನಾವೇನು ಪ್ರಿಕಾಷನ್ಸ್ ತಗೊಂಡಿಲ್ಲ, ಕೇವಲ ಫಸ್ಟ್ ಟೇಕ್ ತಗೊಂಡಾಗ 15 ನಿಮಿಷ ಶೂಟ್ ಮಾಡಿದ್ವಿ, ಬ್ಯಾಟ್ರಿ ಹೊರಟೋಯ್ತು, ಮತ್ತೆ ಬ್ಯಾಟ್ರಿ ಫಿಲ್ ಮಾಡ್ಕೊಂಡು ಮಡಿಕೇರಿಗೆ ಹೋಟ್ಲಗೆ ಹೋಗಿ ಮತ್ತೆ 2 ಗಂಟೆಗೆ ಬಂದು 2:04-5 ನಿಮಿಷ, ಆದ್ರೆ ಸಿನಿಮಾ 2:01 ನಿಮಿಷ ಬಂತು. ನಾವು 1.5 ಗಂಟೆಯಲ್ಲಿ ಸಿನಿಮಾ ಮುಗಿಸ್ಬೇಕು ಅಂತಿದ್ವಿ. ನಾವು ಆ ಮಾತನಾಡೋ ಬರದಲ್ಲಿ ಅದರಲ್ಲಿ ಲೀನ ಆಗಿರೋದ್ರಿಂದ ನಮ್ಗೆ ಟೈಮಿಂಗ್ ಗೊತ್ತಾಗ್ಲಿಲ್ಲ. ಆಮೇಲೆ ಇವನ್ ಕ್ಲೈಮ್ಯಾಕ್ಸ್ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ. ಲಾಸ್ಟ್ಗೆ ಪೆನ್ನು ಮತ್ತೆ ಗನ್ ಅನ್ನ ಎರಡನ್ನ ಇಟ್ಟು ಮನುಷ್ಯನಿಗೆ ಪೆನ್ನಿಂದ ಏನಾಗ್ತದೆ ಗನ್ನಿಂದ ಏನಾಗ್ತದೆ ಅನ್ನೋ ಒಂದು ಕ್ಲೈಮ್ಯಾಕ್ಸ್ ಅನ್ನ ಅಂತಿಮವಾಗಿ ಪೆನ್ನೇ ಉಳಿಯುತ್ತೆ ಗನ್ ಸರ್ವನಾಶ ಆಗುತ್ತೆ ಅಂತ ಹೇಳಿ ಬೌದ್ಧಿಕವಾಗಿ ಮನುಷ್ಯ ಬದಲಾವಣೆ ಆಗ್ತಾ ಹೋದ್ರೆ ಈ ಮೇಲು ಕೀಳು ಶ್ರೇಷ್ಠತೆ ಅದು ಇದು ಯಾವುದೂ ಬರಲ್ಲ, ಮನುಷ್ಯರನ್ನ ಮನುಷ್ಯರು ಪ್ರೀತಿಸಬೇಕು ಅನ್ನೋ ಒಂದು ಸಂದೇಶದ ಮೂಲಕ ನನ್ನ ಸಿನಿಮಾನ ಮುಗಿಸ್ತೀನಿ. ಈ ಎಲ್ಲ ಆಗಿರೋದೇನು ಅಂದ್ರೆ ಐಫೋನ್ ಅಲ್ಲಿ, ಅಂದ್ರೆ ಭಾರತ ಇಡೀ ವಿಶ್ವದಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ, ಅವ್ರದ್ದೆಲ್ಲ 40-50 ನಿಮಿಷಕ್ಕೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ಆದ್ರೆ ಇಡೀ ವಿಶ್ವದಲ್ಲಿ ಫ್ಯೂಚರ್ ಫಿಲ್ಮ್ 2 ಗಂಟೆ ದೀರ್ಘಾವಧಿಯ ಸಿನಿಮಾ ಮಾಡಿದ್ದು ಐಫೋನ್ ಅಲ್ಲಿ ಅಂದ್ರೆ ನಾನೇ ಅದು. ಅದಕ್ಕೆ ನನ್ಗೆ
ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನನ್ನ ದಾಖಲೆ ಆಗಿದೆ, ಆಲ್ ಟೈಮ್ ದಾಖಲೆ ಆಗಿದೆ. ಆಮೇಲೆ ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ, ಆಮೇಲೆ ಲಂಡನ್ ಅಲ್ಲಿ ಮತ್ತೆ ನೈಜೀರಿಯಾದಲ್ಲಿ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಕೂಡ ನಮ್ಮ ಸಿನಿಮಾಕ್ಕೆ ವಿಶೇಷ ಸಿನಿಮಾ ಅನ್ನೋ ಮನ್ನಣೆ ಸಿಕ್ಕಿದೆ. ಸೊ ಮತ್ತೆ ಈ ಕರೋನಾ ಬಂತಿಲ್ಲ ಅಂತಂದ್ರೆ ಬೇರೆ ಬೇರೆ ಕಡೆ ಸಿನಿಮಾಗಳು ಕಳಿಸ್ಬೇಕಿತ್ತು, ಅದ್ಯಾವುದು ಆಗ್ಲಿಲ್ಲ. ಸೊ ಸಿನಿಮಾ ಕೂಡ ನಾನೇನು 2 ಗಂಟೆ ಅವಧಿ ಸಿನಿಮಾನ ಪೋಸ್ಟ್ ಪ್ರೊಡಕ್ಷನ್ಸ್ ಕೇವಲ 15 ದಿನದಲ್ಲಿ ಮುಗಿಸ್ಕೊಂಡೆ ನಾನು. ಡಬ್ಬಿಂಗ್ ನನ್ ಪೋರ್ಷನ್ಸ್ ನಾನ್ ಮಾಡಿದೆ, ಇವ್ರ ಪೋರ್ಷನ್ಸ್ ಇವ್ರು ಮಾಡಿದ್ರು. ಅದ್ರಲ್ಲಿ ಒಬ್ಬ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ ಬರ್ತಾರೆ, ಅವ್ರ ಡೈಲಾಗ್ ಡಬ್ಬಿಂಗ್ ಅವನ್ ಮಾಡದೆ ಹೊರೋಗ್ಬಿಟ್ಟ, ಅವನಿಗೆ ವಾಯ್ಸ್ ಕೊಟ್ಟಿದ್ದು ನಾನು. ಇದೆಲ್ಲವೂ ನನಗೆ ಪ್ರಥಮ. ಡೈರೆಕ್ಷನ್ ಆಗ್ಬೋದು, ಆಕ್ಟಿಂಗ್ ಆಗ್ಬೋದು, ಇವೆಲ್ಲವೂ ನನಗೆ ಪ್ರಥಮ. ಅದು ಎಲ್ಲವನ್ನ ಚಾಲೆಂಜಿಂಗ್ ತಗೊಂಡು ಇದು ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕೇವಲ 8 ದಿನದಲ್ಲಿ ಇಡೀ ಪಿಕ್ಚರ್ ಡಬ್ಬಿಂಗ್ ಮುಗಿಸ್ಕೊಂಡೆ ನಾನು. ಅವ್ರಿಗೆ ಆಶ್ಚರ್ಯ ಆಯ್ತು, ಡಬ್ಬಿಂಗ್ಗೆ ಹೇಳಬಾರದು. ಕೇವಲ ಜಸ್ಟ್ ಒಂದ್ ಸಿನಿಮಾಕ್ಕೆ ಡಬ್ಬಿಂಗ್ ಎಷ್ಟು ಅಂತ ಹೇಳ್ತಾರೆ. ನನ್ ಸಿನಿಮಾ ಅಂದ್ರೆ 2 ಗಂಟೆ ಅವಧಿ ಸಿನಿಮಾ ಎಲ್ಲವೂ ಒಂದೇ, ಪಾತ್ರಗಳು ಸಣ್ಣ ಸಣ್ಣ ಪಾತ್ರ ಇರುತ್ತೆ, 2 ನಿಮಿಷ 3 ನಿಮಿಷಕ್ಕೆ ಡೈಲಾಗ್ ಹೇಳ್ತಾರೆ. ಆದ್ರೆ ಈ ಸಿನಿಮಾ 2 ಅವಧಿ ಸಿನಿಮಾಕ್ಕೆ ನಾನು ಡಬ್ಬಿಂಗ್ ಹಣ ಕೊಟ್ಟಿದ್ದೆ 25,000 ರೂಪಾಯಿ ಅದೆಲ್ಲ. ಸೊ ಆಮೇಲೆ ರೀ ರೆಕಾರ್ಡಿಂಗ್ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ವಾ ಯಥಾಸ್ಥಿತಿ. ಆಗ ಸಿಂಗಲ್ ಶಾಟ್ ಮೂವಿ ಅನ್ನೋದು ಬಿಟ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲವೂ ರೆಗ್ಯುಲರ್ ಸಿನಿಮಾ ಫಾರ್ಮೆಟ್ ಅಲ್ಲೇ ನಾವು ಮಾಡ್ಬೇಕಾಗ್ತದೆ. ಆಮೇಲೆ ಸೆನ್ಸರ್ ಸರ್ಟಿಫಿಕೇಟ್, ಸೆನ್ಸರ್ ನೋಡಿದ್ಮೇಲೆ ಅವ್ರಿಗೆ ಅಚ್ಚರಿ ಆಗಿದ್ದು ಕತೆ ಆಯ್ಕೆ. ಸಿನಿಮಾ ಸಿಂಗಲ್ ಶಾಟ್ ಅಲ್ಲಿ ಆಗಿದೆಯಾ, ಐಫೋನ್ ಅಲ್ಲಿ ಆಗಿದೆಯಾ, ಅವ್ರಿಗೆ ಏನು ಗೊತ್ತಿಲ್ಲ. ಸಿನಿಮಾದಲ್ಲಿ ಈ ಕತೆ ನಿಮಗೆ ಬೇಕಿತ್ತ ಅಂತ ಕೇಳಿದ್ರು, ಯಾಕೆ ಅಂತ ಕೇಳಿದೆ. ಇಂಥ ಸಿನಿಮಾಗಳನ್ನ ಕತೆನ ಯಾರು ಕೇಳ್ತಾರೆ, ಯಾರು ನೋಡ್ತಾರೆ ಅಂತ ಹೇಳುದು. ನನಗೆ ಪ್ರಯೋಗಾತ್ಮಕ ಸಿನಿಮಾ ಇವತ್ತು ದೇಶದಲ್ಲಿ ಏನೇನೋ ಆಗ್ತಾ ಇದೆ, ಅದಕ್ಕೆ ಒಬ್ಬ ಒಂದು ನನ್ನಲ್ಲಿ ಏನೋ ಒಂದು ತಳಮಳ ಶುರು ಆಯ್ತು. ನನ್ನ ಮಾಧ್ಯಮದ ಮೂಲಕ ನಾನು ಹೇಳಬೇಕು, ಅದನ್ನ ಈ ಸಿನಿಮಾದ ಮೂಲಕ ಹೇಳಿದ್ದೀನಿ. ಜನ ನೋಡ್ಲಿ ಬಿಡ್ಲಿ, ನನ್ಗೊಂದು ಸಿನಿಮಾ ಮಾಡೋ ಒಂದು ಖುಷಿ ಇದೆ ಸರ್ ಅಂತ ಹೇಳಿದ್ರು. ಅದಕ್ಕೆ ಅವರು ಗಾಂಧಿ ಮತ್ತೆ ಹೇಸು 2 ಹೆಸರನ್ನ ತೆಗೆದ್ಬಿಡಿ, ಮ್ಯೂಟ್ ಮಾಡಿ ಅಂತ ಹೇಳಿದ್ರು. ಇನ್ನೆಲ್ಲವೂ ಯು ಸರ್ಟಿಫಿಕೇಟ್ ಕೊಟ್ರು ಸಿನಿಮಾಕ್ಕೆ. ಆಮೇಲೆ ಇನ್ನು ನಮ್ಮ ಪತ್ರಕರ್ತರೆಲ್ಲ ನೋಡಿದವರೆಲ್ಲ ಸಿನಿಮಾದ ಬಗ್ಗೆ ಏನ್ ಚಕಾರ ಎತ್ತಿಲ್ಲ, ಏನು ಕಾಂಟ್ರವರ್ಸಿ ಏನೂ ಆಗ್ಲಿಲ್ಲ ಸಿನಿಮಾಕ್ಕೆ. ಸೊ ಅದ ಅಂದ್ರೆ ಒಟ್ಟಾರೆ ನಾನೇನ್ ಹೇಳಿದೀನಿ ಅಂದ್ರೆ, 2 ಪಾತ್ರಗಳಿದೆ ಅಲ್ಲಿ, ಎಡಪಂಥಿ ಆಗ್ಬೋದು, ಬಲಪಂಥಿ ಆಗ್ಬೋದು, ಮನುಷ್ಯ ಆಗ್ಬೋದು, ರಾಕ್ಷಸ ಆಗ್ಬೋದು, ಅಂತಿಮವಾಗಿ ಮನುಷ್ಯ ಧರ್ಮನೇ ಉಳಿಯುತ್ತೆ ಅನ್ನೋ ಒಂದು ಸತ್ಯ ಸಂದೇಶವನ್ನ ನಾನು ಸಿನಿಮಾದಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದೀನಿ. ಸೊ ಪಾತ್ರಗಳು ಒಂದೇ ಕಡೆ ಇಲ್ಲದೆ ಎಲ್ಲಾ ಕಡೆ ಚಲಿಸ್ತಾ ಹೋಗೋದ್ರಿಂದ, ಆಮೇಲೆ ಪ್ರಕೃತಿ ದಟ್ಟವಾದ ಮಡಿಕೇರಿಯ ಪ್ರಕೃತಿಯಲ್ಲಿ ನಾವು ಸಿನಿಮಾ ಶೂಟಿಂಗ್ ಮಾಡಿದ್ದೀವಿ. ಆ ಸಿನಿಮಾ ಶೂಟ್ ಮಾಡಿ ಬಂದು ಒಂದೇ ತಿಂಗಳಿಗೆ ನಾವು ಮಾಡೋ ಲೊಕೇಶನ್ಸ್ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲಿ. ಯಾಕೆಂದ್ರೆ ಅದ ಇಳಿಜಾರು ಪ್ರದೇಶ ಆಗಿತ್ತು ಅಲ್ಲೆಲ್ಲ, ಅದೆಲ್ಲ ಆ ಕುರುಹು ಕೂಡ ಇಲ್ಲ ಈಗ, ಅಷ್ಟು ಈಗ ಹೊಸ ಹೊಸ ಜಾಗ ಕಟ್ಟಿದ್ರೆ ಅಲ್ಲೆಲ್ಲ ನಾವು ಶೂಟ್ ಮಾಡಿದ್ವಿ. ಸೊ ಸಿನಿಮಾದ ರಜನಿಕಾಂತ್ ಸರ್ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಸಿಂಗಲ್ ಶಾಟ್ ಸಿನಿಮಾನ ಇದು, ಹೇಗೆ ಇದು ಅಂತಂದ್ರು. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಅಣ್ಣ ಹೀಗೆ 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 ಅಂತೇಳಿ. ಏ ಪರವಾಗಿಲ್ಲ ಬಿಡ್ರಿ ಅಂತಂದ್ರು. ಆಮೇಲೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಆಮೇಲೆ ನನಗೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಸಿಕ್ತು. ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ಆಲ್ ಟೈಮ್ ನಿಮ್ದು ಇದಾಗಿದೆ ಅಂತ ಅವರು ಸರ್ಟಿಫಿಕೇಟ್ ಕೊಟ್ರು. ಆಮೇಲೆ ಈ ಸಿನಿಮಾ ಡಿಜಿಟಲ್ ಎರಾ ಅಂಡ್ ಸಿಂಗಲ್ ಶಾಟ್ ಮೂವಿ ಅಂತೇಳಿ ಒಂದು ಥೀಸಿಸ್ ಬರ್ದೆ, ಅದು ಲಂಡನ್ ಯೂನಿವರ್ಸಿಟಿ ಅವರು ನನಗೆ ಡಾಕ್ಟರೇಟ್ ಪ್ಲಸ್ ಗೋಲ್ಡ್ ಮೆಡಲ್ ಸಿಕ್ತು. ಅದೆಲ್ಲೂ ಕಳೆದ ಪ್ರೆಸ್ ಮೀಟ್ ಅಲ್ಲಿ ನಾನೆಲ್ಲ ವಿವರಿಸಿದ್ದೀನಿ. ಸೊ ಹೀಗಾಗಿ ನಾನು ಸಿನಿಮಾ ರಿಲೀಸ್ ಮಾಡೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ಕರೋನಾ ಬಂತು ಹೋದ ವರ್ಷ ನನ್ನ ಎಲ್ಲ, ಹಾಗಾಗಿ ಈ ಥಿಯೇಟರ್ ಇಲ್ಲ. ಅದಕ್ಕೋಸ್ಕರ ಮಲ್ಟಿಪ್ಲೆಕ್ಸ್ ಮತ್ತೆ ಐನೆಕ್ಸ್ ಅಲ್ಲಿ ನಾನು 3ನೇ ತಾರೀಕು ಶುಕ್ರವಾರ ಬಿಡುಗಡೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮಾಧ್ಯಮದವರಿಗೆಲ್ಲರಿಗೂ ಸಿನಿಮಾ ತೋರಿಸ್ಬೇಕನ್ನೋ ತಹತಹ ಇದೆ. ಅದು ನಮ್ಮ ನಾಗೇಂದ್ರಣ್ಣ ಅವರು ಕೇಳಿ ಒಂದು ಯಾವಾಗ ಅಂತ ಫಿಕ್ಸ್ ಮಾಡಿ ಮತ್ತೆ ನಿಮ್ಮೆಲ್ಲರನ್ನು ಕರೆಸಿ ನನ್ನ ಸಿನಿಮಾ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ ದೃಷ್ಟಿಕೋನದಲ್ಲಿ ಸಿನಿಮಾ ಏನು ನಿಮ್ಗೆ ಅರ್ಥೈಸುತ್ತೆ ಅನ್ನೋದೆಲ್ಲ ನೀವೇ ನೋಡಿ ನೀವೇ ಮಾಧ್ಯಮಗಳಲ್ಲಿ ಬರೀಬೇಕಾಗಿ. ನಿಮಗನ್ಸಿದ್ದನ್ನ ನೀವು ಬರೆದಾಗ ನಾನು ಮಾಡಿರೋ ಸಿನಿಮಾದಲ್ಲಿ ಸಣ್ಣ ಒಂದು ಒಳ್ಳೆ ಅಂಶ ಇದ್ರು ಕೂಡ ನನಗೆ ಖುಷಿ ಕೊಡುತ್ತೆ. ಇಡೀ ಸಿನಿಮಾ ಬಗ್ಗೆ ನೀವು ಕೆಟ್ಟ ವಿಮರ್ಶೆ ಮಾಡಿದ್ರು ಕೂಡ ಎಲ್ಲೋ ಒಂದು ಒಳ್ಳೆ ಅಂಶ ಇದೆ ಅಂದಾಗ ನನಗೆ ಅದು ಖುಷಿ ಆಗುತ್ತೆ. ಅದು ನೀವು ವಿಮರ್ಶೆ ಮಾಡುವಾಗಲಿ ಅಥವಾ ಬರೆಯೋಗಾಗ್ಲಿ, ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಜಸ್ಟ್ ಸಿಂಗಲ್ ಟೇಕ್ ಅಲ್ಲಿ ಮಾಡುವಂತ ಸಿನಿಮಾ. 20 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದು ಸಿನಿಮಾಗೆ ಅವಕಾಶಗಳು ಸಿಗ್ಲಿಲ್ಲ. ರಾಜನ್ ಸಿಂಗ್ ಬಾಬು ಸರ್ ಹತ್ರ, ವಿಶ್ವನಾಥ್ ಅವರ ಹತ್ರ, ಇವನ್ ಬಿ ಆರ್ ಕೇಶವ್ ಅವರ ಆದಿಯಾಗಿ ಬಹಳಷ್ಟು ಜನದ್ರ ನನ್ಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ. ಆದ್ರೆ ಕತೆ ಹೇಳುವಂತದಾಗ್ಲಿ ಅಪ್ರೋಚ್ ಮಾಡೋದಂತಾದ್ರೆ ಆ ಟ್ರಿಕ್ಸ್ ನಮ್ಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಪತ್ರಿಕೆ ಮತ್ತೆ ಈವ್ನಿಂಗ್ ಪೇಪರ್ ಮತ್ತೆ ಮಾಧ್ಯಮದಲ್ಲಿ ಹೆಚ್ಚು ಹೊಟ್ಟೆ ಪಡೆಗೋಸ್ಕರ ತೊಡಸ್ಕೊಂಡಿದ್ದೆ. ಹಾಗಾಗಿ ಈಗ ಸಿನಿಮಾ ಮಾಡಲೇಬೇಕು ಅಂತ ಅನಿಸ್ತು, ಹಾಗೆ ಸಿನಿಮಾ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸದಾ ನನ್ಗಿದ್ರೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕಮರ್ಷಿಯಲಿ ಒಂದು ಒಳ್ಳೆ ಅಂದ್ರೆ ಇವತ್ತಿನ ಕಾಲಮಾನದಲ್ಲಿ ಮೊನ್ನೆ ಗಿರೀಶ್ ಕಾಸರಗೋಡು ಅವರು ಹೇಳ್ತಿದ್ರು, ನಮ್ಮ ನೆಲದ ಸೊಗಡನ್ನ ಮರೆತು ಬಿಟ್ಟಿದ್ದಾರೆ ಇವತ್ತಿನ ನಿರ್ದೇಶಕರು, ಅಂತಹ ಸಿನಿಮಾಗಳು ಬರ್ತಿದ್ದೆ ಅಂತ.
ಹಾಗಾಗಿ ಈ 70-80 ದಶಕದಲ್ಲಿ ಕನ್ನಡದ ನೆಲದ ಅಸ್ಮಿತೆಯನ್ನು ಒಳಗೊಂಡ ಸಿನಿಮಾಗಳು ಬರ್ತಿತ್ತು. ಆ ಸಿನಿಮಾಗಳು ಒಂದು ಪಾಠವೇ ಆಗ್ತಿತ್ತು ಸಮಾಜಕ್ಕೆ, ಯುವಕರಿಗೆ, ಎಲ್ಲರಿಗೂ. ಆತರ ಕತೆಗಳೆಲ್ಲ ಹೊರಟೋಗಿದೆ. ನಮಗ ಅವಕಾಶ ಸಿಕ್ಕಿದ್ರೆ ಅಂತಹ ಕತೆಗಳನ್ನು ಇಟ್ಟುಕೊಂಡು ಮಹಾನ್ ದೊಡ್ಡ ದೊಡ್ಡ ಆನಾ ಕೃಷ್ಣರಾಯರು, ಮಹಾ ಶಿವರಾಮಕರಂತರು, ಎಂತೆತ್ತ ಅವರದೆಲ್ಲ ಮರಳಿ ಎಂತೆತ್ತ ಕಾದಂಬರಿಗಳಿದೆ ಅಂತದನ್ನೆಲ್ಲ ನಮ್ಮದೇ ಆದ. ಈಗ ಏನು ಅಂದ್ರೆ ಒಂದು ಟೂಲ್ ಇದೆ ನಮ್ಗೆ, ಏನು ಅಂದ್ರೆ ಕ್ಯಾಮ್ರಾ ಮತ್ತೆ ಡಿಜಿಟಲ್ ಎಲ್ಲ ಬಂದಿರೋದ್ರಿಂದ ಮೇಕಿಂಗ್ ಅನ್ನು ತುಂಬಾ ಈಸಿಯಾಗಿ ಮಾಡಬಹುದು. ಸ್ವಲ್ಪ ಅಂದ್ರೆ ಕೋಟಿಗಳಿಗಲ್ಲದೆ ಇದ್ರು ಕೂಡ ಒಂದು ಪ್ಲಾನ್ ಮಾಡ್ಕೊಂಡ್ರೆ, ಈಗ ಐಫೋನ್ ಅಲ್ಲಿ ಕ್ಯಾಮ್ರಾಮನ್ ಆಗಿ ನಾನೇ ಮಾಡ್ತೀನಿ. ಈಗ ನನ್ನ ಮೆಟ್ರೋ ನ್ಯೂಸ್ ಅಂತಿದೆ, ನಾನು ಐಫೋನ್ ಅಲ್ಲೇ ನಾನು ಎಡಿಟಿಂಗ್ ಮಾಡ್ಕೋತೀನಿ, ಸಂಪೂರ್ಣ ಚಾನಲ್ಗೆ ಅಲ್ಲೇ ಎಡಿಟಿಂಗ್ ಮಾಡ್ಕೋತೀನಿ, ಆಮೇಲೆ ಅಲ್ಲೇ ಡಿಸೈನ್ ಮಾಡ್ಕೊಡ್ತೀನಿ ಅನ್ನೋ ಎಷ್ಟೊಂದು ಆಪ್ಷನ್ಸ್ ಬಂದಿರುವಾಗ, ಯುವಕರಾಗ್ಬೋದು, ಮಾಧ್ಯಮದಲ್ಲಿರೋರಾಗ್ಬೋದು, ಸಿನಿಮಾ ನಿರ್ದೇಶನ ಮಾಡ್ಬೇಕನ್ನೋರಿಗೆ ಒಂದು ತುಂಬಾ ಒಳ್ಳೆ ಅವಕಾಶ ಇವತ್ತಿನ ಕಾಲಕ್ಕೆ. ಆದ್ರೆ ಏನು ಅಂತಂದ್ರೆ, ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಈ ನೆಲದ ಮಣ್ಣಿಗೆ ಈ ನೆಲದ ಜನರ ಪೂರಕವಾಗಿ ಸಿನಿಮಾಗಳನ್ನ ಮಾಡಿದ್ರೆ ಜನ ಖಂಡಿತ ಇವತ್ತು ಬರ್ತಾರೆ ಅನ್ನೋ ಒಂದು ದೊಡ್ಡ ಆಶಯ ನನಗೆ. ಹಾಗಾಗಿ ನಾವು ಕೂಡ ಅಂತದೇ ಸಿನಿಮಾ ಮಾಡ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ. ನೋಡೋಣ, ಕಾಲಯ ತಸ್ಮಯ ನಮಃ ಅಂತರ ಹಾಗೆ ಮಾಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಅದ್ಭುತವಾಗಿ ಮಾತಾಡಿದ್ದಾರೆ. ಆಮೇಲೆ ಅಷ್ಟೇ ವಿಚಾರಗಳು ಅವ್ರ ತಲೆಯಲ್ಲಿ ಇದಾವೆ. ನನಗೆ ವ್ಯಕ್ತಿಗತವಾಗಿ ಅವ್ರ ಸ್ನೇಹಿತರಾಗಿರೋದ ಕಾರಣಕ್ಕೆ ನನಗೆ ಎಷ್ಟೋ ವಿಷಯಗಳು ಅವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಇವರು ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಇದೆ ಅಂತಂತ ನನಗೆ ಅನಿಸ್ತಾ ಇತ್ತು. ಇವರು ಈ ವಿಷಯವಾಗಿ ನನ್ನ ಹತ್ರ ತುಂಬಾ ಸಾರಿ ಮಾತಾಡಿದ್ರು, ಈ ರೀತಿ ಮಾಡೋಣ ವಿಶ್ವನಾಥ್ ಅವರೇ, ಹಿಂಗೆಲ್ಲ ಇದೆ, ನಿಮ್ಗೊಂದು ಪಾತ್ರ ಇದೆ ಅದರಲ್ಲಿ, ನೀವು ಹಿಂಗ್ ಮಾಡಬಹುದು, ನೀವು ಮಾತಾಡ್ಕೊಂಡು ಜನರಲ್ ಆಗಿ ಅದನ್ನ ಏನಾದ್ರೂ ರೆಡಿ ಮಾಡ್ತಾರೇನೋ ಅಂತ ನಾನು ನೋಡಿದೆ. ರೆಡಿ ಮಾಡ್ಲಿಲ್ಲ ಅವರು, ರೆಡಿ ಮಾಡ್ಲಿಲ್ಲ ಸರ್, ಶೂಟಿಂಗ್ ಇದೆ, ಹೋಗೋಣ ಬನ್ನಿ ಅಂತ ಮ್ಯಾಟ್ರ್ ನನಗೆ ಹೇಳಿದ್ರು. ಈಗ ಈ ಒಂದು ಎರಡ್ ಮೂರು ವರ್ಗಗಳು ಏನಿದಾವೆ, ಒಂದು ಒಂದು ಕಡೆ ಹೋಗ್ತಿರ್ತದೆ, ಇನ್ನೊಂದು ಕಡೆಗೆ ಹೋಗ್ತಿರ್ತದೆ, ವಿಚಾರಗಳು ಒಂದು ಕ್ಲಾಶ್ ಆಗ್ತವೆ ಅಂತ ಟೈಮಲ್ಲಿ ಒಂದು ಕರೆಕ್ಟ್ ಆಗಿ ಸ್ಥಾಪಿತ ವ್ಯಕ್ತಿ ಆ ಕ್ಯಾರೆಕ್ಟರ್ ಅನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಚಾರಗಳನ್ನ ಮಾತಾಡೋಂಥವನ್ನ ಒಬ್ಬನ ಅವ್ರಿಗೆ ಇರಿಸಲ್ಲ, ಅವನದೇ ಆದಂತ ಏನೋ ಒಂದು ಅವನಿಗೆ ಬೇರೆ ತರ ಒಂದು ಯಾರೋ ಜನರಿಗೆ ಅವನು ಕೆಲಸ ಮಾಡ್ತಿರ್ತಾನೆ. ಅವನಿಗೆ ದುಡ್ಡು ಮುಖ್ಯ ಆಗುತ್ತೆ, ಸಮಾಜದ ಒಳಿತು ಅವನಿಗೆ ಮುಖ್ಯ ಅಲ್ಲ. ಯಾರು ಹಾಳಾದ್ರೂ ಕೂಡ, ಯಾರು ನಾಶ ಆದ್ರೂ ಕೂಡ ಅವನಿಗೆ ಅದ್ರ ಅವನ ಪರ್ಪಸ್ ಈಡೇರಿದಂಗೆ ಲೆಕ್ಕ. ಅವನು ಸ್ವಂತವಾಗಿ ಚೆನ್ನಾಗಿರ್ಬೇಕು, ಅವ್ರಿಗೆ ಹೇಳಿರೋರು ಯಾರಿದ್ದಾರೆ ಅವ್ರಿಗೆ ಪರವಾಗಿ ಕೆಲಸ ಮಾಡಬೇಕು, ಅವ್ರ ಕಡೆಯಿಂದ ದುಡ್ಡು ಸಿಗುತ್ತದೆ, ಅದನ್ನ ಅವನು ತಗೊಂಡು ಎಂಜಾಯ್ ಮಾಡೋನು ಅಷ್ಟೇ ಬಿಟ್ರೆ ಬೇರೆ ಇನ್ನೇನಿಲ್ಲ ಅಂತ ವ್ಯಕ್ತಿ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಾರೆ ಸಂಪತ್. ಅದನ್ನ ನಾನು ಮಾಡಿದ್ದೀನಿ. ಬರ್ತಾ ಬರ್ತಾ ಅದು ನಾವು ಯಾವುದೂ ಕತೆ ನಿರ್ಧಾರ ಮಾಡ್ಕೊಂಡಿದ್ದಿಲ್ಲ. ಆ ಕ್ಯಾರೆಕ್ಟರು ಬದಲಾಗ್ತಾನೆ, ಅವನು ಕಡೆಯ ಮೂಮೆಂಟ್ ಅಲ್ಲಿ ಅವನು ಏನು ಅನ್ನೋದೇ ಗೊತ್ತಾಗಲ್ಲ ಅವನಿಗೆ, ಇದು ಸರಿ ಇದನ್ನಲ್ಲ ಈ ಮನುಷ್ಯ ಅಂತಕ್ಕಂತ ಒಂದು ವಿಚಾರ ಅವನಿಗೆ ಇವರು ಮಾತಾಡೋದ್ರಿಂದ ಅರ್ಥ ಆಗುತ್ತೆ. ಈಗ ನನಗೂ ವ್ಯಕ್ತಿಗತವಾಗಿ ನನಗೆ ಎಷ್ಟೋ ವಿಷಯಗಳು ಅವ್ರು ಮಾತಾಡುವಾಗ ನನಗೇನೋ ಒಂದು ಅರ್ಥ ಆಗ್ತಾ ಇರ್ತದೆ. ಆ ಅರ್ಥ ಆದಾಗ ಏನೋ ವಿಚಾರ ಒಳ್ಳೆಯವ ಇದಾವೆ ಇವರೆಲ್ಲ ಅಂತ ನಾನು ಭಾವನೆ ಮಾಡಿಕೊಂಡು ನಾನು ಅವ್ರ ಸ್ನೇಹನ ಬಹಳ ಇಷ್ಟಪಡ್ತೀನಿ. ಕತೆ ಕೂಡ ಈ ರೀತಿ ಮಾಡಿದ್ದಾರೆ, ನಮ್ಮ ಸ್ನೇಹ ಹೆಂಗಿದೆಯೋ ಹಂಗೆ ಅವರು ಕತೆನೂ ಮಾಡ್ಕೊಂಡಿದ್ದಾರೆ. ನಾನು ಸ್ಥಾಪಿತ ವ್ಯಕ್ತಿ ತರ ಇಲ್ಲ, ಅದೊಂದು ಹೇಳಬೇಕು. ಯಾಕಂದ್ರೆ ನಾನು ಈ ಮಂಥನ ಏನ್ ನಡೆಯುತ್ತೆ ಇವ್ರ ನಮ್ಮಿಬ್ಬರ ನಡುವೆ, ಆ ಮಂಥನದ್ದೇ ಒಂದು ಕತೆ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಖುಷಿ ಆಯ್ತು. ನಾವು ಕಡಿಮೆ ಅಂದ್ರೆ ಅದರಲ್ಲಿ ಇದೀನಿಲ್ಲ ಅನ್ನೋ ಒಂದು ಸಂತೋಷ ನನಗಿದೆ. ಇವತ್ತು ದಿವಸ ಸಂಪತ್ ಅವರಿಗೆ ನಾನು ಬೆನ್ನಿಂದ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ, ಒಳ್ಳೇದು ಮಾಡಿದ್ದಾರೆ ನನಗೆ. ಆಮೇಲೆ ಸಂಪತ್ ಅವರು ಇಂಥವ್ ಇನ್ನೂ ಏನೇನೋ ರೆಕಾರ್ಡ್ಗಳು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಒಳ್ಳೇದಾಗ್ಲಿ ಅವರಿಗೆ, ಆಲ್ ದ ಬೆಸ್ಟ್. ಒಳ್ಳೆ ನಿಮ್ಮೆಲ್ಲರೂ ಸ್ನೇಹ, ನೀವು ಏನ್ ಬೇಕಾದ್ ಮಾಡಬಹುದು. ನೀವು ಇವತ್ತು ನಾವು ಮಾತಾಡಿದೀವಿ ಅಂದ್ರೆ ನೀವು ಏನ್ ಬೇಕಾದ್ ಮಾಡಬಹುದು. ಅದ್ಭುತವಾದಂತ ಒಂದು ವಿಚಾರಗಳು ನಿಮ್ಮ ಹತ್ರ ಇರ್ತವೆ, ನಾವು ಸುಮ್ಮನೆ ಎರಡು ಮಾತಾಡಿರ್ಬೋದು, ಅದನ್ನು ಮೀರಿ ನೀವು ಮಾತಾಡ್ತೀರಿ, ನೀವು ಅದನ್ನು ಮೀರಿ ನೀವು ಯೋಚನೆ ಮಾಡ್ತೀರಿ. ಬಹಳ ಸಂತೋಷ ನಿಮ್ಮನ್ನ ಮೀಟ್ ಮಾಡಿ, ಥ್ಯಾಂಕ್ ಯು ವೆರಿ ಮಚ್. ಒಂದೇ ಟೇಕ್ ಆದ ಕಾರಣ ತುಂಬಾ ಸಂಭಾಷಣೆ, ಒಂದೇ ಟೇಕ್ ಆದ ಕಾರಣ ತುಂಬಾ ಸಂಭಾಷಣೆ ಕಲಿಬೇಕಾಗಿವಂತ. ಇಲ್ಲ, ಒಂದೇ ಟೇಕ್ ಅಂದ್ರೆ ಈಗ ಸರ್ ಏನಂದ್ರೆ, ನಾವು ಒಂದು ಸಬ್ಜೆಕ್ಟ್ ಅವರಿಬ್ಬರ ನಡುವೆ ನನಗೆ ಅವರಿಗೆ ಶುರುವಾಗುತ್ತೆ. ಇಲ್ಲಿ ಕ್ಯಾಮರಾಮನ್ದು ಅವ್ರ ಕ್ಯಾಮರಾದವ್ರದ್ದು ಮಾತ್ರ ಬಹಳ ಅದ್ಭುತವಾದ ಕೆಲಸ. ನಾವೇನೇ ಮಾಡಿದ್ರು ಕೂಡ ನಮ್ಮನ್ನು ಕವರ್ ಮಾಡ್ಕೊಂಡು ಹೋಗ್ತದೆ, ಕವರ್ ಮಾಡ್ಕೊಂಡು ಹೋಗ್ತದೆ. ಆಮೇಲೆ ನಾನೇ ತಿಳ್ಕೊಂಡು ಸಬ್ಜೆಕ್ಟ್ ನಾನು ಹ್ಯಾಂಡಲ್ ಮಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ನಾನು ಮಾತಾಡ್ಕೋಬೇಕು. ಅವ್ರೇನ್ ಮಾತಾಡ್ತಾರೆ ಅದನ್ನ ನೋಡ್ಕೊಂಡು
ಅದ್ರ ಮೇಲೆ ನಾನು ಡಿಪೆಂಡ್ ಮಾಡಿಕೊಂಡು ನಾನು ಆಕ್ಚುಲಿ ನಾನು ವಾದ ಮಾಡಿದ್ದೀನಿ, ಇನ್ನೂ ಖಡಾಖಂಡಿತವಾಗಿ ವಾದ ಮಾಡಬಹುದಾಗಿತ್ತು, ನಾನು ಮಾಡಲಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಕಡೆ ಸ್ನೇಹನೂ ಇದೆ, ವಿಚಾರದ ಒಂದು ಘರ್ಷಣೆ ನಡೀಬಾರದು ಅಂತ ಒಂದು ಹಂತಕ್ಕೆ ಎತ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟಿದೀವಿ ನಾವು. ಇದು ವಿಷಯ ಅಂದ್ರೆ ಪ್ರಸ್ತಕ ಭಾರತದಲ್ಲಿ ಕೋಮುವಾದ ವರ್ಸಸ್ ಸಮಾಜವಾದ ಅಂತ ಇರುತ್ತಲ್ಲ, ಈ ಕೋಮುವಾದದಲ್ಲಿ ಈಗ ಚರ್ಚೆಗೆ ಒಳಗಾದ ಸಂಘರ್ಷ ಕೌಂಟರ್ ಕೌಂಟರ್ ಕೊಡ್ತಿರ್ತಾರೆ. ಈಗ ನೀನು ನೀನು ಹಿಂದೂ ವಿರೋಧಿನ ಅಂತ ಹೇಳಿದಾಗ ನಾನು ಹಿಂದೂ ವಿರೋಧಿ ಯಾಕೆ ಹಾಕ್ತೀನಿ ಅಂತ ಹೇಳೋದಾಗ್ಲಿ, ಅಥವಾ ಹಿಂದೂ ಪರ ನಾನು ಯಾಕೆ ಹಾಕ್ತೀನಿ ಅಂತ ಹೇಳೋ ಆಗ್ಲಿ, ಈ ಎಲ್ಲ ಈ ತರದ್ದು ಲೋಕರೂಢಿ ಎರಡ್ ಮೂರು ವರ್ಷದ ಆ ಚರ್ಚೆ ಆಗ್ತಿತ್ತಲ್ಲ, ಈ ಪತ್ರಿಕೆಗಳಲ್ಲಿ ಎಲ್ಲ ನೋಡಿದ್ವಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಮೊದಲೇ ಫಿಲ್ ಮಾಡ್ತಾ ಇದ್ದೆ, ಆಮೇಲೆ ಅವರನ್ನ ಕೆಣತಿದ್ದೆ ಈ ವಿಷಯಗಳ ಬಗ್ಗೆ ನನ್ನ ತಲೆಯಲ್ಲಿ ಇಟ್ಕೊಂಡು. ಆಗ ಕೆಣಕದಾಗ ಇವರು ಸಿಟ್ ಚರ್ಚೆ ಮಾಡ್ತಾ ಹೋದ್ರು ಇವತ್ತು ನಡೀತಿರೋದ್ರ ಬಗ್ಗೆ, ದೇಶದಲ್ಲಿ ಆಗ್ತಿರೋದ್ರ ಬಗ್ಗೆ, ಆಮೇಲೆ ದೇಶ ವಿಭಜನೆ ಆಗಿದ್ ವಿಷಯಗಳ ಬಗ್ಗೆ ಆಗ್ಲಿ, ಆಮೇಲೆ ಅಂಬೇಡ್ಕರ್ ಅವರು ಮುಸ್ಲಿಮ್ಸರನ್ನೆಲ್ಲ ಮೊದಲೇ ಕಳಿಸ್ಬಿಡಿ ಅವರಿಂದ ಮುಂದೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಆ ವಿಷಯ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅಂದ್ರೆ ಈ ಸಮಾಜ ಈ ದೇಶದಲ್ಲಿ ಆಗ್ತಿರುವ ವಾಸ್ತವ ಘಟನೆಗಳು ಮತ್ತೆ ಆ ಪಾತ್ರಗಳನ್ನ ನಾವು ಆಡ್ ಮಾಡಿಕೊಂಡು ಅಲ್ಲಿ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಾನು ನೀವು ಹಿಂದುತ್ವ ಈ ಪ್ರಕಾರ ಹಿಂದುತ್ವವಾದಿ ಅನ್ನೋ ರೀತಿಯಲ್ಲಿ ಇವ್ರನ್ನ ಬಿಂಬಿಸಿದಾಗ, ನಾನು ಮನುಷ್ಯತ್ವದ ಮಾನವೀಯ ಮುಖವನ್ನ ಅವ್ರಿಗೆ ಹೇಳ್ತಾ ಹೋದಾಗ ಅವ್ರ ಕೌಂಟ್ರಿಗೆ ಅವರು ಸಿದ್ಧತೆ ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ. ಅದನ್ನ ನಾನು ಕಾರಲ್ಲಿ ಹೋಗುವಾಗ ಮತ್ತೆ ಅಲ್ಲಿ ರೂಮಲ್ಲಿ ಎರಡು ದಿನ ಇದ್ದಾಗ ಲೊಕೇಶನ್ಸ್ ನೋಡುವಾಗ ಎಲ್ಲರಿಗೆಲ್ಲ ಹೇಳಿದ್ದೆ ನಾನು ಈ ತರ ಅವ್ರು ಮಾತಾಡ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲೇ ಬಹಳಷ್ಟು ಜನ ಇದ್ದಾರೆ, ಅವ್ರ ವಿಷಯಗಳೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಅಲ್ಲಿ ಗೌರಿ ಲಂಕೇಶ್ ಇಶ್ಯೂ ಬರುತ್ತೆ, ಆ ಪಾತ್ರ ಗೌರಿ ಲಂಕೇಶ್ ಅನ್ನ ಬೇರೆ ಹೆಸರಲ್ಲಿ ಇದ್ ಮಾಡಿದ್ವಿ. ಹಾಗಾದ್ರೆ ಕೊಂದು ಬಿಡ್ಬಹುದ ನೀವು, ಹೀಗೆ ಒಬ್ಬ ಪತ್ರಕರ್ತ ಒಬ್ಬ ಮಹಿಳೆಯೇನಂತ ಚರ್ಚೆ ಮಾಡ್ತೀವಿ, ಅದಕ್ಕೆ ಅವ್ರಿಗೆ ಇನ್ನೇನ ಕೌಂಟರ್ ಕೊಡ್ತಾರೆ, ಅದು ಹಂಗೆ ಹೋಗ್ತಾ ಹೋಗುತ್ತೆ. ಅದು ಗೌರಿ ಲಂಕೇಶ್ ಹೆಸರೇ ಇಡೋಣ ಅನ್ಕೊಂಡು, ಬಟ್ ಸೆನ್ಸರ್ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಾನು ಶೌರಿ ಅಂತ ಏನೋ ಬೇರೆ ಏನೋ ಹೆಸರಿಟ್ಟಿದ್ದೀನಿ. ಅಂದ್ರೆ ಅವ್ರ ಪತ್ರಕರ್ತ ಅವ್ರು ಏನೇ ಆದ್ರೂ ಕೂಡ ಒಬ್ಬ ಹೆಣ್ಣುಮಗಳು ಪತ್ರಿಕೋದ್ಯಮದಲ್ಲಿ ದೊಡ್ಡ ಸುದ್ದಿ ಮಾಡಿದ್ದಾರೆ, ಒಂದು ಒಳ್ಳೇದಕ್ಕೋಸ್ಕರ ಏನೋ ಮಾಡ್ತಿದ್ರೆ, ಹಾಗಾದ್ರೆ ಅವ್ನು ಕೊಂದ್ಬಿಟ್ಟಿದೆ ಎಷ್ಟು ಸರಿ ನೀವು ಅಂತ ಕೇಳ್ತೀನಿ. ಅದಕ್ಕೆ ಇವ್ರು ಏನೋ ಹೇಳ್ತಾರೆ, ಅದು ಆ ವ್ಯವಸ್ಥೆ ಹಂಗ್ ನಾವಲ್ಲ ಅದು ಅಂತ. ಹಂಗೆ ಹಂಗೆ ಅಂದ್ರೆ ಅದು ನಿಧಾನಗತಿಯಲ್ಲಿ ಬೆಂಕಿ ಒತ್ಕೊಂಡು ಅಂತಿಮವಾಗ ಅದು ತಣ್ಣಗೆ ಆಗೋ ಆಗೋ ಮೂಲಕ ಅದು ಮುಗಿಯುತ್ತೆ. ಅಂದ್ರೆ ಗೋವು ಮತ್ತೆ ವ್ಯಾಘ್ರ ವ್ಯಾಘ್ರ ಅಂತಿಮವಾಗಿ ಗೋವನ್ನ ಬಿಟ್ಟು ಹೋಗೋ ಹಾಗೆ ನನ್ನನ್ನು ಅವ್ರು ಬಿಟ್ಟು ಹೋಗ್ತಾರೆ. ಅವ್ರು ಕಣ್ಣಲ್ಲಿ ನೀರು ಹಾಕೊಡ್ತಾರೆ. ಮನುಷ್ಯ ಧರ್ಮ ಮನುಷ್ಯತ್ವ ಮಾನವೀಯತೆ ಮುಂದೆ ಇದು ಯಾವುದೂ ಬರಲ್ಲ. ಹೀಗೆ ಹೋಗ್ದೋ ರಕ್ತಪಾತ ಹಾಕ್ತಾ ಇದ್ರೆ ದೇಶ ಉಳಿಯಲ್ಲ ನಾವು ಉಳಿಯಲ್ಲ ಅನ್ನೋದು ಲಾಸ್ಟ್ ಒಂದು ಮೆಸೇಜ್ ಹಾಕಿ ಸಿನಿಮಾ ಮುಗಿಸ್ತೇನೆ. ಅದು ಆದ್ರಿಂದ ಅವರಿಗೆ ಪ್ರಿಪೇರ್ ಮಾಡಿದ್ದೆ ಏನೆಲ್ಲ ಹೇಳ್ಬೇಕು ಹೇಗೆಲ್ಲ ಹೇಳ್ಬೇಕು ಅಂತ. ಹಾಗಾಗಿ ಅದು ಸುಲಲಿತವಾಗಿ ಮಾತಾಡ್ಕೊಂಡು ಹೋಗ್ಬಿಟ್ರು ಅವರು. ಅದನ್ನ ಮಾತನ್ನ ಬರೀ ಮಾತಾಡದೆ ಅದ್ರ ಡೈಲಾಗ್ ಗಣಪೂರ್ವಕವಾಗಿ ಎಲ್ಲಿ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಕೀ ಕೊಟ್ಟಿದ್ದೆ. ಚೀಟಿಗಳು ಕೊಟ್ಟಿರ್ತಿದ್ದೆ, ಒಂದು ಯಾವ ಟೈಮ್ ಏನೇನು ಚೇಂಜ್ ಮಾಡ್ಕೋಬೇಕಂತ ಚೀಟಿ ಬರೆದು ಅಲ್ಲಿ ಕಾರಲ್ಲಿ ಕ್ಯಾಮ್ರಾ ಇಲ್ಲಿದ್ರೆ ಕೆಳಗೆ ಕೊಟ್ಟಿರ್ತಿದ್ದೆ. ಆ ಚೀಟಿ ಒಂದೊಂದ್ಸರಿ ಇವ್ರು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ರು, ಅದರಲ್ಲೂ ಕೂಡ ಅಲ್ಲೂ ಕೂಡ ಏನೋ ಸ್ವಲ್ಪ ನಾನು ಪ್ಯಾಚಪ್ ಮಾಡಿದ್ದೀನಿ ಅಲ್ಲೆಲ್ಲ. ನನಗೆ ಕತೆ ಪಕ್ಕ ಗೊತ್ತಿತ್ತು, ಇವಾಗ ಸ್ವಲ್ಪ ಗಜಬಿಜಿ ಆದಾಗ ಕೂಡ ಅದನ್ನ ಮಾಡಿಕೊಂಡು ಅದನ್ನ ಬಹಳ ತೀಕ್ಷ್ಣವಾಗಿ ಮತ್ತು ಸೂಕ್ಷ್ಮವಾಗಿ ಕೆಲವು ಕಡೆ ಅದ ಕೊನೆ ಕೊನೆಯಲ್ಲಿ ಸ್ವಲ್ಪ ಗಜಿಬಿಜಿ ಒಳಗಾಗ್ಬಿಟ್ರಿ ಇವ್ರು. ಇನ್ನೇ ಅಂದ್ರೆ ಕ್ಯಾರಿ ಓವರ್ ಮಾಡಕ್ ಇನ್ನೇನು ಇಲ್ವಲ್ಲ ಅನ್ನುವಾಗ ಮತ್ತೆ ನಾನು ಅದನ್ನೇನೋ ಮಾಡಿ ಮನುಷ್ಯ ಆ ಟ್ರಾಫಿಕ್ ಅಲ್ಲೆಲ್ಲ ಗಜಿಬಿಜಿ ಆಗ್ಬಿಡ್ದ, ಅಲ್ಲಿ ರೋಡ್ ಅಲ್ಲಿ ಇಳಿಯುವಾಗೆಲ್ಲ ಏನೇನೋ ಆಗ್ಬಿಡುತ್ತೆ. ಸೊ ಅಲ್ಲೆಲ್ಲ ನಾನು ಸ್ವಲ್ಪ ಪ್ಯಾಚಪ್ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಗೊಂದಲಕ್ಕೊಳಗಾಗುತ್ತೆ, ಅದ್ ಬಿಟ್ರೆ ಅದು ಸರಾಗವಾಗಿ ಒಂದೂವರೆ ಗಂಟೆ ಅನ್ನೋದೋಗಿ ಎರಡು ಗಂಟೆ ಆಗೋಯ್ತದೆ. ಆಮೇಲೆ ಆ ಪ್ರಕೃತಿ ಅಲ್ಲೆಲ್ಲ ಹೇಳಿತೀವಿ, ದೊಡ್ಡ ನದಿನ ಅರಿತಿರ್ತದೆ ಅಲ್ಲಿ ಹೋಗ್ತೀವಿ, ಅಲ್ಲೆಲ್ಲ ಹೋದಾಗ ಅವರು ಏನೇನೋ ಚರ್ಚೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದು ಸುಮಾರು 20-30 ವರ್ಷದಿಂದ ಇದು ಇಂತ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಿತ್ತು, ಈಗ ಅದಾಗ್ತಿಲ್ಲ. ಸೊ ಹಾಗೆ ಮತ್ತೆ ನಾವು ಪುನರ್ ವಿಶ್ಲೇಷಣೆಯನ್ನ ಸಿನಿಮಾದ ಪಾತ್ರಗಳ ಮೂಲಕ ಹೇಳಿದ್ದೀವಿ, ಆರಂಭ ಮಾಡಿದ್ದೀವಿ. ಈ ಪ್ರಶ್ನೆಗಳನ್ನ ಉತ್ತರ ಮತ್ತು ಪ್ರಶ್ನೆಗಳನ್ನ ಮತ್ತೆ ಸಿನಿಮಾ ಮೂಲಕ ಆಗ್ಬೋದು, ಕೃತಿಯ ಮೂಲಕ ಆಗ್ಬೋದು, ಮಾಧ್ಯಮ ಮೂಲಕ ಮುಂದುವರಿಸಲಿಕ್ಕೆ ನಮ್ಮ ಒಂದು ಆರಂಭ ಮಾಡಿದ್ದೀವಿ. ದೊಡ್ಡ ಆಶ್ರಮ ಅದು ಹಿಮಾಲಯದಲ್ಲಿ ತುತ್ತ ತುದಿ, ಅಲ್ಲಿ ಅವ್ರು 1 ಕೋಟಿ ಕೊಟ್ಟು ಸಹಾಯ ಮಾಡಿದ್ರು. ಆಶ್ರಮದ ಪಕ್ಕದಲ್ಲಿ ಇವ್ರದ್ದೊಂದು ಮನೆ ಇದೆ, ಅಂದ್ರೆ ಇಳಿಜಾರು ಬೆಟ್ಟಗಳ ಇಳಿಜಾರಲ್ಲಿ ಒಂದು ಮನೆ ಇದೆ, 2 ಬೆಡ್ರೂಮ್ದು, ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಪಾರ್ಕ್ ಒಂದು ಪಾರ್ಕಿಂಗ್ ಮಾಡ್ಕೊಳ್ಳೋದೆಲ್ಲ ಅಲ್ಲಿ. ಜನ ಹೇಗಿದ್ದಾರೆ ಅಂದ್ರೆ ಅವ್ರಿಗೆ ರಜನಿಕಾಂತ್ ಅವ್ರು ಗೊತ್ತು, ಅವರು ಸಾಬ್ ಅಂತ ಹೇಳ್ತಾರೆ ಅಲ್ಲೆಲ್ಲ, ಅವ್ರಿಗೆ ದೇವರು ಅಥವಾ ಸಾಬ್ ಅಂತ ಹೇಳ್ತಾರೆ ಅಲ್ಲೆಲ್ಲ. ಬಹಳ ಮುಗ್ಧತೆಯ ಜನ ಇವತ್ತು ಇದೆ. ರಜನಿಕಾಂತ್ ಅವರು ಅಲ್ಲೆಲ್ಲ ಒಂದ್ ಕಡೆ ಹೇಳಿದ್ರು, ಮುಗ್ಧತೆ ಇರೋ ಜನ ಅಲ್ಲಿದ್ದಾರೆ, ಹಾಗಾಗಿ ನಾನು ಇಲ್ಲಿ ಬಂದು ಉಳ್ಕೊತೀನಿ ಅಂತ ಹೇಳ್ತಿದ್ರು. ಅಲ್ಲೆಲ್ಲ ಅಬ್ಬರ ಮತ್ತೆ ಆರ್ಭಟ ಗೌಜು ಗದ್ದಲ ಎಂತದ್ದು ಇಲ್ಲ. ಅಲ್ಲಿ ನಾನು ಹೋದಾಕ್ಷಣ ಅವ್ರ ಮನೆ ನುಗ್ಗೋಕ್ ಆಗಲ್ವಲ್ಲ,
ಅವ್ರು ಯಾರೋ ಒಬ್ರು ಬಂದ್ರು ಬೆಂಗಳೂರಿಂದ ಬಂದಿದ್ದೀನಿ ಅಂತ ಕಳಿಸಿದ ತಕ್ಷಣ ಎರಡೇ ಒಂದೇ ನಿಮಿಷಕ್ಕೆ ಬಂದ್ರು ಬನ್ನಿ ಅಂತ ಹಾಕ್ತಾನೆ. ಅವರು ಊರು ಧ್ಯಾನ ಮಾಡಿ ಬಂದು ಕಣ್ಣಲ್ಲೆಲ್ಲ ಪಳಪಳ ಅಂತರ ನೀರ್ ತುಂಬಿತ್ತು. ಆಮೇಲೆ ಮೊಸರನ್ನ ತಿಂದು ಕೈ ತೊಳ್ಕೊಂಡು ಒರೆಸ್ಕೊಳ್ತಾ ಇದ್ರು. ಆಮೇಲೆ ನಾನ್ ತಮಿಳಲ್ಲೇ ಮಾತಾಡಿಸ್ತಾರೆ ಅನ್ಕೊಂಡೆ, ಏನ್ರಿ ಒಬ್ರೇ ಬಂದ್ಬಿಟ್ಟಿದ್ರೆ ಬೆಂಗಳೂರಿಂದ ನೀವು ಬನ್ರಿ ಅಂತಂದ್ರು. ಸೊ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ನನ್ಗೆ ಖುಷಿ ಆಯ್ತು, ಅಥವಾ ಕನ್ನಡದವರೇ ಅಲ್ವಾ ಅವರು. ಸೊ ಬಂದ ಆಮೇಲೆ ಕೂತ್ಕೊಂಡು ಏನ್ ಬಂದಿದ್ದು ಏನ್ ವಿಷಯ ಅಂತೆಲ್ಲ ಹೇಳಿದ್ರು. ಅಣ್ಣ ಹೀಗೆ ಹೀಗೆ ಅಂತ ನನ್ನ ಬಗ್ಗೆ ಎಲ್ಲ ಹೇಳಿದೆ. ಆ ಎಲ್ಲ ಹೇಳಿದ್ಮೇಲೆ ಆಮೇಲೆ ಸಿನಿಮಾ ಯಾವ್ದದು ಒಂದು ಆಮೇಲೆ ತೋರಿಸಿದೆ ಮೊಬೈಲ್ ಅಲ್ಲಿ. ಆಮೇಲೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಮತ್ತ ಮೆಡಲ್ ಗಿಡಲ್ ಎಲ್ಲ ಒಂದು ಕವರ್ ಪ್ಯಾಕ್ ಅದು ಹೊಡೆದಿರ್ಲಿಲ್ಲ, ಅದನ್ನ ಹೇಳಿದ್ರೆ ಅಣ್ಣ ನಿಮ್ ಹತ್ರನೇ ನಿಮ್ ಕೈಲಿ ಓಡಿಸ್ಬೇಕು ಅಂತ ನಾನು ಬಂದಿದ್ದೀನಿ ಅಂದೆ. ಆ ಪಾಕೆಟ್ ಅನ್ನ ಅವ್ರು ಕೀಳಕ್ಕೆ ಆಗ್ಲಿಲ್ಲ, ಬಹಳ ಕಷ್ಟಪಟ್ಟು ಆಮೇಲೆ ಅದನ್ನ ಕಿತ್ತು ಆಮೇಲೆ ಸರ್ಟಿಫಿಕೇಟ್ ಆಯ್ತು ಅಂತ ಹೇಳಿ ಎಲ್ಲ ತೋರಿಸಿ ಆಮೇಲೆ ಎಲ್ಲ ಮಾಡಿ ಏನ ಊಟ ಮಾಡಿ ಅಂದ್ರು. ಇಲ್ಲ ನಾ ಮಾಡ್ಕೊಂಡ್ ಬಂದೆ, ಆಕ್ಚುಲಿ ಮಾಡಿರ್ಲಿಲ್ಲ ರಜನಿಕಾಂತ್ ನೋಡಿದ ಖುಷಿಯಲ್ಲಿ ಎಲ್ಲಿ ಮಾಡೋದು. ಸೊ ಹಾಗೆ ಆಮೇಲೆ ಬರುವಾಗ ಏನಾದ್ರು ಆಗ್ಬೇಕಾ ಅಂದ್ರು, ಅಣ್ಣ ನಿಮ್ ಆಶೀರ್ವಾದದಿಂದ ನನ್ಗೇನು ಬೇಡ, ನಿಮ್ ಆಶೀರ್ವಾದ ಬೇಕು ಅಂತಂದೆ. ಸೊ ಅವ್ರಿಗೆ ಏನ್ ಹೊಳಿತಾ ಏನೋ ಗೊತ್ತಿಲ್ಲ, ಇನ್ನೇನು ಹೋಗ್ಬೇಕು ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಬಂದು ಅವ್ರ ಕುತ್ತಿಗೆಯಲ್ಲಿದ್ದ ಒಂದು ರುದ್ರಾಕ್ಷಿ ಮಾಲೆನ ನನ್ನ ಕುತ್ತಿಗೆಗೆ ಹಾಕಿ ಒಳ್ಳೇದಾಗುತ್ತೆ ಹೋಗಿ ಬನ್ನಿ ಅಂತಂದ್ರು. ಸೊ ಅಷ್ಟೇ ಖುಷಿ, ಎದ್ದು ಬಿದ್ದು ಅಲ್ಲಿಂದ ಓಡ್ ಬಂದ್ಬಿಟ್ಟೆ ನಾನು ರಜನಿ ಅವ್ರು ಅವ್ರು ನೋಡೋದೇ ಭಾಗ್ಯ. ಚೆನ್ನೈಯಲ್ಲೆಲ್ಲ 3 ತಿಂಗಳು ಟ್ರೈ ಮಾಡಿ ಆಗ್ಲಿಲ್ಲ. ಅವ್ರು ಸ್ವತಃ ಅವ್ರ ಬಹುದೂರ್ ಫ್ರೆಂಡ್ ಇದಾರಲ್ಲ ಅವ್ರಿಗೂ ಕೇಳಿದೆ, ನನ್ ಕೈ ಮುಗಿತೀನಿ ನನ್ಗೀಗ ಅವ್ರನ್ನ ಭೇಟಿ ಮಾಡ್ಸಕ್ ಆಗಲ್ಲ ಅನ್ಬಿಟ್ರು. ಅಭಿಮಾನಿ ಸಂಘಗಳಿಗೆ ಎಷ್ಟ್ ಜನ ಇದೆ ಅವ್ರಿಗೆಲ್ಲ ಲೆಟರ್ ಮಾಡಿದೆ ಸಿನಿಮಾ ಬಗ್ಗೆ ಹೇಳಿದೆ, ಅವ್ರ ಯಾರು ಆಗ್ಲಿಲ್ಲ. ಆಮೇಲೆ ನನಗೆ ಮಾಧ್ಯಮದವರು ನನಗೆ ಹೆಲ್ಪ್ ಆದ್ರು, ನಂದು IFWJL ಮೆಂಬರ್ ನಮ್ಮ ಮಲ್ಲಿಕಾರ್ಜುನ ಸರ್ ಅಲ್ಲಿ ಡೆಲ್ಲಿಯಲ್ಲಿ ನಮ್ಮ ಮಾಧ್ಯಮದವರು ಇದಾರೆ, ಅವರು ಇಂಟಿಮೇಷನ್ಸ್ ಕೊಟ್ಟರು ಹಿಂಗ್ ಹಿಂಗ್ ಇದೆ ಅಂತ. ಅವರು ಹರಿದ್ವಾರದಲ್ಲಿ ಇದೆ ಅಂದ್ರು, ನಾನು ಫ್ಲೈಟ್ ಅಲ್ಲಿ ಹೋಗಿ ಹರಿದ್ವಾರ ದ್ವಾರಕ್ಕೆ 8 ಗಂಟೆಗೆ ಹೋದೆ, ಅವ್ರು ಅರ್ಧ ಗಂಟೆ ಮುಂಚೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ವಾರಣಾಸಿಗೆ ಹೋದ್ರು ಅಲ್ಲೂ ಸಿಗ್ಲಿಲ್ಲ. ಆಮೇಲೆ ಲಾಸ್ಟ್ ಗೆ ಅವರು ಅಲ್ಲಿದ್ದಾರೆ ಅಂತಂದಾಗ ಬೆಟ್ಟಕ್ಕೆ ಬಸ್ ಹೋಗುತ್ತೆ ಅದು ರಾತ್ರಿ. ಆ ಬಸ್ ಅಲ್ಲಿ ಪ್ರಯಾಣ ಮಾಡೋದೇ ಒಂದು ಉಳಿದ್ರೆ ಪುಣ್ಯ, ಉಳಿದಿದ್ರೆ ಅಷ್ಟೇ ಸ್ವರ್ಗವಾಸಿ. ಹಾಗೆ ಹಾಗೆ ಬೆಳಗ್ಗೆ ಹೊತ್ತು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟ ಅಲ್ಲಿ ಪ್ರಪಾತಗಳು. ಅಲ್ಲಿ ಕೊತ್ತ ತುದಿಯಲ್ಲಿ ಅವರು ಧ್ಯಾನ ಮಾಡ್ತಾ ಕೂತಿರ್ತಾರೆ ಅವರು. ಆಮೇಲೆ ನಾ 2-3 ಜನ ಅಷ್ಟೇ, ಅವ್ರು ಯಾರು ಬಾಡಿ ಗಾರ್ಡ್ಸ್ ಇಲ್ಲ ಎಂತದೂ ಇಲ್ಲ ಬಹಳ. ಆಮೇಲೆ ಅವ್ರಿಗೆ ನಾವು ಸೂಪರ್ ಸ್ಟಾರ್ ಅಂತೀವಿ, ಆಮೇಲೆ ಇನ್ನೇನೋ ಅಂತೀವಿ, ನಾನೇನೋ ಅನ್ಕೊಂಡಿದ್ದೆ. ಆಮೇಲೆ ನನ್ನಲ್ಲಿದ್ದಂತ ಅವರನ್ನ ನೋಡಿ ಬಂದ್ಮೇಲೆ ನಮ್ಮಲ್ಲಿದ್ದಂತ ಅಹಂಕಾರವೆಲ್ಲ ಹೊಟ್ಟೋಯ್ತು. ರಜನಿಕಾಂತ್ ಅವರು ಅಷ್ಟು ವ್ಯಕ್ತಿತ್ವ, ಅವ್ರು ನನ್ಗೆ ಆ ಮಗು ತರ ಅವ್ರು ನಡೆಸಿ ನಡ್ಕೊಂಡಿದ್ದು ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಮ್ಮಲ್ಲಿರೋ ಅಹಂ ಹೋಯ್ತು ಅಷ್ಟೇ. ನಾನು ಅದನ್ನು ನಾನು ಕಲ್ತ್ಕೊಂಡೆ. ಅದು ಅಷ್ಟು ಸರಳವಾಗಿ ಮನುಷ್ಯತ್ವ ತುಂಬಾ ಅಹಮ್ಮೆ ಇಲ್ಲ ಅವ್ರಿಗೆ. ಆತರ ಅವ್ರು ಹೊರಗಡೆ ಬಂದ್ರೆ ಎಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತದ್ರಲ್ಲಿ ಯಾರೇ ಹೋಗ್ಲಿ ಅವರು ನಿಮ್ಮನ್ನ ಯಾರೇ ಹೋದ್ರು ಕೂಡ ಅವರು ಮಗು ತರ. ನಾನು ಕೆಳಗೆ ಕುತ್ಕೊಳಕ್ ಹೋದೆ, ಬೇಡ ಬೇಡ ಸೋಫಾ ಮೇಲೆ ಕುತ್ಕೊ, ಈ ಅಕ್ಕಪಕ್ಕದಲ್ಲಿ ಕುತ್ಕೊಂಡ್ವಿ. ಮಾತಾಡ್ತಾ ಮಾತಾಡ್ತಾ ನಾನೇ ಮಾತು ಮರ್ತ್ಬೇಡ, ಭಯ ಬಿದ್ಬಿಟ್ಟೆ ನಾನು ಅವ್ರಿಗೆ ರಜನಿಕಾಂತ್ ಜೊತೆ ಮಾತಾಡ್ತಿದ್ದೀನ ಅಂತ. ಸೊ ಆಮೇಲೆ ಏನು ಆಮೇಲೆ ಭಯ ಪಡ್ಬೇಡ ಹೇಳು ಹಾಗೆ ಹೀಗೆ ಅಂತ ಹೇಳಿ ಅಂದ್ರು. ಹೇಳಿ ಎಲ್ಲ ಮಾಡಿದ್ಮೇಲೆ ಊಟ ಮಾಡಿ ಅಂದ್ರು, ಇಲ್ಲ ಮಾಡ್ಕೊಂಬಂದಿರ ಅಂತ ಹೇಳಿ. ಆಮೇಲೆ ಕನ್ನಡದಲ್ಲಿ ಸಿನಿಮಾ ಮಾಡಿ ಅಣ್ಣ ಬಹಳಷ್ಟು ಜನ ಕಾಯ್ತಿದ್ದೇನೆ. ಅವರು ಹಾ 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 ನಕ್ಕಿದ್ರು, ಅಷ್ಟು ಸಂಭ್ರಮ ಆಗ್ಬಿಟ್ರು. ಅದೊಂದು ದೊಡ್ಡ ಅನುಭವ, ಅದು ಒಂದ್ ಪುಸ್ತಕ ಬರಿಬಹುದು. ಸೊ ಬರೆಯೋಣ. ಈಗ ವಿಶ್ವ ಸಿನಿಮಾ ಅಂತ ಹೇಳಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಿನಿಮಾ ಹುಟ್ಟಿದ್ದು ಮೂಕಿ. ಈಗ 1930 ತನಕ ಒಂದು ದೊಡ್ಡ ಬೃಹತ್ ಪುಸ್ತಕ 2 ಕರೋನಾ ಟೈಮಲ್ಲಿ ಬರೆದಿದ್ದೇನೆ, ಅದು ರಿಲೀಸ್ ಮಾಡ್ಬೇಕು ಪುಸ್ತಕ. ಅದರಲ್ಲಿ